ನಮಸ್ಕಾರ ಎಲ್ಲರಿಗೂ. ಈಗ ಈ ಕೊರೋನಾ ಲಸಿಕೆಯನ್ನು ಕೊಡ್ತಾ ಇದ್ದಾರೆ, ಇದು ಸಂತೋಷದ ವಿಚಾರ. ಆದರೆ ಇದನ್ನೇ ದುರ್ಬಳಕೆ ಮಾಡ್ಕೊಳ್ಳೋಂಥ ಅವಿವೇಕಿ ನನ್ನ ಮಕ್ಕಳು ಒಂದಷ್ಟು ತಪ್ಪುದಾರಿ ಹಿಡ್ಕೊಂಡು ಎಲ್ಲರಿಗೂ ವಂಚನೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಏನು ಅಂತಂದರೆ, ದಯಮಾಡಿ ಯಾರೂ ಕೂಡ ತಮ್ಮ ಡೀಟೇಲ್ಸ್ನ ಯಾರೂ ಕೂಡ ಫೋನ್ ಮಾಡಿ ಏನಾದರೂ ಕೇಳಿದ್ರೆ ಹೇಳಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಒಂದು ಹೊಸ ಟ್ರೆಂಡು, ಅಂದರೆ ಮೋಸ ಮಾಡೋ ಒಂದು ಟ್ರೆಂಡ್ ಶುರುವಾಗಿದೆ. ಕೊರೋನಾ ಲಸಿಕೆನ ನಾವು ಕೇಂದ್ರ ಸರ್ಕಾರದಿಂದ ಫೋನ್ ಮಾಡ್ತಾ ಇದ್ದೀವಿ, ನಿಮ್ಮ ಮನೆಯವ್ರಿಗೆಲ್ಲರಿಗೂ ನಾವು ಇದನ್ನು ಕೊರೋನಾ ಲಸಿಕೆನ ಫ್ರೀಯಾಗಿ ಕಳಿಸ್ತೀವಿ, ಅಥವಾ ನಿಮಗೆ ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತಾ ಇದ್ದೀವಿ, ನಿಮ್ಮ ಒಂದು ಮೊಬೈಲ್ ಡೀಟೇಲ್ಸ್ ಕೊಡಿ, ಮತ್ತು ಆಧಾರ್ ಕಾರ್ಡ್ ನಂಬರ್ ಕೊಡಿ, ಮತ್ತು ನಿಮ್ಮದು ಬ್ಯಾಂಕ್ದು ಒಂದಷ್ಟು ಡೀಟೇಲ್ಸ್ಗಳನ್ನ ಕೊಡಿ ಅಂತ ಹೇಳಿ ನಿಮ್ಮ ಹತ್ರ ಕೊನೆಗೆ ಏನು ಮಾಡ್ತಾರೆ, ಆಧಾರ್ ಕಾರ್ಡು, ಈ ಬ್ಯಾಂಕ್ ಐ ಡಿ ನಂಬರು, ಮತ್ತು ಈ ಫೋನ್ ನಂಬರು, ಇವುಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಓ ಟಿ ಪಿ ಬರುತ್ತೆ ಸರ್, ಅದನ್ನು ನಮಗೆ ಹೇಳಿ ಅಂತ ಹೇಳ್ತಾರೆ. ಇನ್ ಕೇಸ್ ನೀವೇನಾದರೂ ಆ ಓ ಟಿ ಪಿನ ಆ ಅನ್ನೋನ್ ಪರ್ಸನ್ ಜೊತೆ ನೀವು ಕಾಲಲ್ಲಿ ಶೇರ್ ಮಾಡಿಕೊಂಡ್ರೆ ತಕ್ಷಣ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಎಷ್ಟಿರುತ್ತೆ ಅಂತ ತಿಳ್ಕೊಂಡು ಅದರಲ್ಲಿ ಡಿಡಕ್ಟ್ ಆಗೋಂಥ ಚಾನ್ಸ್ ಇರುತ್ತೆ. ನಿಮ್ಮ ಹಣವನ್ನು ನೀವು ನಿರ್ದಾಕ್ಷಿಣ್ಯವಾಗಿ ಕಳ್ಕೊಳ್ತೀರಾ. ಇದು ಕೂಡ ಒಂಥರ ಮೋಸ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಯಾರೋ ಅಪ್ಪ ಅಮ್ಮ ಇರ್ತಾರೆ, ಏಜ್ಡ್ ಪರ್ಸನ್ಸ್ ಯಾರು ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಸೊ ಇಂಥ ವಿಷಯಗಳನ್ನ ನಂಬಿಡ್ತಾರೆ. ಆ್ಯಕ್ಚುಲಿ ಬ್ಯಾಂಕು ನಿಮಗೆ ಬ್ಯಾಂಕ್ಗೋ ಅಥವಾ ಈಗ ಇತ್ತೀಚೆಗೆ ಕಾಲ ಟ್ಯೂನ್ಗಳಲ್ಲಿ ಬರುತ್ತೆ, ನೀವು ಕೇಳ್ಬೋದು, ಯಾವುದೇ ಕಾರಣಕ್ಕೂ ಬ್ಯಾಂಕವರು ಕೂಡ ನಮ್ಮ ಹತ್ರ ಓ ಟಿ ಪಿನ ಶೇರ್ ಮಾಡಿಸ್ಕೊಡಲ್ಲ, ಯಾವುದೇ ರೀತಿ ಪರ್ಸ್ನಲ್ ಡೀಟೇಲ್ಸ್ನ ಕೇಳಲ್ಲ. ಆದರೆ ಈ ಥರ ಯಾರಾದರೂ ನಿಮಗೆ ಕೊರೋನಾ ಲಸಿಕೆ ಕೊಡ್ತಾ ಇದ್ದೀವಿ, ಹಂಗೆ ಕೊಡ್ತಾ ಇದ್ದೀವಿ, ಹಿಂಗೆ ಕೊಡ್ತಾ ಇದ್ದೀವಿ, ಇದನ್ನು ಫ್ರೀಯಾಗಿ ಮನೆ ಕಳಿಸ್ತೀವಿ ಅಂತ ಹೇಳಿದ್ರೆ, ದಯಮಾಡಿ ಯಾರೂ ಕೂಡ ಈ ಒಂದು ಮಾಹಿತಿಗಳನ್ನ ಗೌಪ್ಯವಾಗೇ ಇಟ್ಟಿರಿ. ಯಾರ ಹತ್ರನೂ ಒಂದು ನಂಬರ್ನ ಕೂಡ ಹೇಳಬೇಡಿ, ಯಾಕಂದರೆ ಇವತ್ತಿನ ಜಗತ್ತಲ್ಲಿ ಯಾರೂ ಏನೂ ಫ್ರೀಯಾಗಿ ಕೊಡಲ್ಲ. ಇನ್ ಕೇಸ್ ಕೊರೋನಾ ಲಸಿಕೆನ ಕೊಟ್ಟರೂ ಕೂಡ ಬಿಡಿ, ಅದು ಬರೋ ಟೈಮಲ್ಲಿ ಆರಾಮಾಗಿ ಮನೆಗೆ ಬಂದು ತಲುಪುತ್ತೆ, ಸರ್ಕಾರ ಫ್ರೀಯಾಗೇ ಕೊಡೋದಾದರೆ ಎಲ್ಲರಿಗೂ. ಯಾಕಂದರೆ ಅದು ನಮ್ಮ ಹಕ್ಕು, ಅದು ಕೊಟ್ಟೇ ಕೊಡಬೇಕು ಇನ್ ಕೇಸ್ ಫ್ರೀಯಾಗಿ ಕೊಡೋದಾದರೆ. ಆದರೆ ಈ ಥರ ಮೊಬೈಲ್ಗಳಲ್ಲೆಲ್ಲ ಯಾರೂ ಕನ್ಫರ್ಮ್ ಮಾಡ್ಕೊಳ್ಳಲ್ಲ. ದಯಮಾಡಿ ಯಾರೂ ಕೂಡ ಈ ಥರ ವಿಷಯಗಳನ್ನ ಹೇಳಬೇಡಿ. ಜೊತೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಒಂದಷ್ಟು ಜನಕ್ಕೆ ಗೊತ್ತಾಗಲಿ. ಯಾಕಂತಂದರೆ ಮೋಸ ಹೋಗೋಂಥ ಸಾಧ್ಯತೆಗಳಿರುತ್ತೆ, ಕೊನೆಯಲ್ಲಿ ಕೈ ಮೀರೋದ್ಮೇಲೆ ನಮ್ಮ ದುಡ್ಡು ಹೋಯಿತು, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಯಾರನ್ನೂ ದೂಡೋದು ಬೇಡ. ಮೋಸ ಹೋಗೋಕ್ಕಿಂತ ಮುಂಚೆ ನಾವೇ ಮುನ್ನೆಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು.